ಪ್ರೀತಿ ಈ ಹಳೆಯ ಮೂವಿನಲ್ಲಿ ವಿಲನ್ ಅತ್ತೆ ಸೊಸೆನ ಟಾರ್ಚರ್ ಮಾಡ್ಕೊಂಡು ಬದುಕ್ತಾ ಇರ್ತಾಳೆ ಆಮೇಲೆ ದೇವರು ಸೊಸೆ ವೇಷದಲ್ಲಿ ಬಂದು ಅತ್ತೆಗೆ ಬುದ್ಧಿ ಕಲಿಸ್ತಾನೆ ಆ ಸಿನಿಮಾಗಳ ತರ ಅನಿಸ್ತಾ ಇಲ್ವಾ ನಾನು ಆ ಮೂವಿಯಲ್ಲಿರೋ ವಿಲನ್ ಅತ್ತೆ ತರ ನೀನು ಆ ಮೂವಿಯಲ್ಲಿರೋ ಅಳುಮುಂಜಿ ಸೊಸೆ ತರ ಹಾ ಕಾಣಿಸ್ತಾ ಇಲ್ವಾ ಹೌದಾ ನೀನು ಹಾಗೆ ಅನ್ಕೊಂಡಿದ್ದೀಯಾ ಮತ್ತೆ ಇಲ್ಲ ಅಂದ್ರೆ ನಿನ್ನ ಮುಖ ಯಾಕೆ ಹೀಗಿದೆ ಈಗಷ್ಟೇ ಬಕೆಟ್ ಕಣ್ಣೀರು ಸುರಿಸಿರೋ ತರ ಯಾಕೆ ಇದೀಯಾ ನಾನು ಏನಂದೆ ನಿನಗೆ ನಾನು ನಿನ್ನ ಕಾಲ್ ಒತ್ತು ಅನ್ನ ಕಾಲ್ ನೌತಾ ಇದೀಯಮ್ಮ ಅಂದೆ ನೀನೆ ನನ್ನ ಕಾಲ್ ಒತ್ತು ಕೊಡ್ಲಾತೆ ಅಂದೆ ನಾನು ಸರಿನಮ್ಮ ಅಂದೆ ಈಗ ನೀನಾಗಿ ನೀನೇ ಕಾಲ್ ಒತ್ತೋಳು ಹೇಗಿರಬೇಕಾಗಿತ್ತು ಇದೇ ಕೆಲಸನ ಸ್ವಲ್ಪ ಖುಷಿಖುಷಿಯಾಗಿ ನಗನಗ್ತಾ ಮಾಡಿದ್ರೆ ಏನಾಗುತ್ತೆ ಯಾರಾದರೂ ನೋಡಿದವರು ಏನು ಹೇಳಲ್ಲ ಹೇಳು ಸೊಸೆನ ಗುಲಾಮರ ತರ ನಡೆಸಿಕೊಳ್ಳುತ್ತಿದ್ದಾಳೆ ಅಂತ ನನಗೆ ಹೇಳಲ್ಲ ಅಂತ ಏನತ್ತೆ ಚೆನ್ನಾಗಿದ್ದೀರಾ ನೀವು ಬಿಡಿ ಒಳ್ಳೆ ಸುಖ ಪಡ್ಕೊಂಡು ಬಂದಿದ್ದೀರಾ ನೋಡಿ ಅಂದ್ರೆ ನನಗೆ ಸ್ವರ್ಗ ಸುಖ ಅದಕ್ಕೆ ನೋಡಿ ಆರಾಮಾಗಿದ್ದೀನಿ ಪಾಪ ನಿಮಗಾದ್ರೆ ಹಗಲು ರಾತ್ರಿ ದುಡಿಮೆ 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 ಕುತ್ಕೊಳ್ಳೋಕೂ ಆಗೋದಿಲ್ಲ ನಂತರ ಆರಾಮಾಗಿರೋದನ್ನ ನೀವು ಕೇಳ್ಕೊಂಡು ಬಂದಿಲ್ಲ ಅನ್ಸುತ್ತೆ ಹಾಗಲ್ಲ ಅತ್ತೆ ಅಂದಿತ್ತು ನೀವು ಆರಾಮಾಗಿರಿ ಪರವಾಗಿಲ್ಲ ಅದೇ ನಾನು ಹೇಳ್ತಿರೋದು ನೀವು ಏನು ತಿಳ್ಕೊಬೇಕು ಅದನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇಲ್ಲ ಅದನ್ನ ಬಿಟ್ಟು ಪೂರ್ತಿ ಆರಾಮಾಗಿದ್ದೀರಾ ನಾನು ಯಾಕೆ ಪತ್ತೆದಾರಿ ಮಾಡಿ ಮೈ ನೋಯಿಸ್ಕೊಂಡೆ ಹೇಳಿ ಅಂದ್ರೆ ಅದಕ್ಕೆಲ್ಲ ಈಗ ಜನಗಳನ್ನ ಇಟ್ಟಿದ್ದೀನಿ ಜನ ಅಲ್ಲ ನಾಯಿ ನಾಯಿ ಸಾಕಿದಿನಿ ನಾಯಿ ಅಂದ್ರೆ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ ನನಗೆ ಏನು ಬೇಕು ಅದನ್ನ ನಾಯಿನೇ ವಾಸನೆ ಹಿಡಿದು ಹೊರಗೆ ತೆಗೆಯುತ್ತೆ ಈಗೆಲ್ಲ ಅಂದ್ರೆ ನಾಯಿನ ಯೋಚನೆ ಮಾಡಬೇಕಾಗುತ್ತೆ ನನಗೆ ಗೊತ್ತಿರೋದನ್ನ ಹೇಳೋ ಬೇಡವೋ ಅಂತ ಎರಡು ಸಲ ಯೋಚನೆ ಮಾಡ್ತಾ ಇದ್ದೀನಿ ನೀವು ಎರಡೆರಡು ಸರಿನಾರ ಯೋಚನೆ ಮಾಡಿ ಹತ್ತು ಸರಿನಾರ ಯೋಚನೆ ಮಾಡಿ ಇಲ್ಲಿ ಬೊಗಳಬೇಕು ಅಂತಾನೆ ಬಂದಿದ್ರು ತಾನೆ ಅದೇನು ಅಂತ ಬೊಗಳ್ಬಿಡಿ ಹೊಟ್ಟೆಲಿ ಇಟ್ಕೊಂಡು ಏನು ಮಾಡ್ತೀರಾ ಇವಳ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡಿ ಇವಳಾಗ್ಲೇ ಪಾಠ ಕಲ್ತು ಬಿಟ್ಟಿದ್ದಾಳೆ ಅಲ್ವಾ ಪ್ರೀತಿ ನಗು ಮುಖ ಹೇಳಿ ಏನ್ ವಿಷಯ ಒಳಗೆ ತುಂಬಾ ಕುದಿತಿದ್ದೀರಾ ಹಾಗೆ ಹೇಳ ಹೀಗೆ ಹೇಳ ಅಂತ ಲೆಕ್ಕಾಚಾರ ಆಗ್ತಾ ಇದೀರಾ ಅದ್ ಏನ್ ಹೇಳ್ಬೇಕು ಅಂತಿದ್ದೀರೋ ಜೋರಾಗಿ ಹೇಳ್ಬಿಡಿ ಎದೆಗಿದೆ ಒಡೆದೋದತ್ತು ಎಲ್ಲದನ್ನು ಹಾಗೆ ಒಳಗಿಟ್ಕೊಳ್ಳೋದು ಒಳ್ಳೇದಲ್ಲ ಅಂಬಿಕಾ ಅವ್ರೆ ನನಗೂ ಒಳ್ಳೇದಲ್ಲ ನಿಮಗೂ ಒಳ್ಳೇದಲ್ಲ ಸತ್ಯ ಏನು ಅಂತ ನಾನೇ ನಿಮ್ಮ ಮನೆಗೆ ಬಂದು ಹೇಳಿದೀನಿ ಸ್ವತಃ ಡಾಕ್ಟರ್ ಕೊಟ್ಟಿರೋ ರಿಪೋರ್ಟ್ನೂ ತೋರಿಸಿದ್ದೀನಿ ಅಷ್ಟೆಲ್ಲ ಸತ್ಯ ಗೊತ್ತಾದ್ಮೇಲೂ ಮತ್ತ್ಯಾಕೆ ಇಲ್ಲಿಗೆ ಬಂದಿದ್ದೀರಾ ಹಲೋ ಅಂಬಿಕಾ ಅವ್ರೆ ಯಾವ್ದನ್ನ ಸತ್ಯ ಅನ್ಕೊಂಡು ಮಾತಾಡ್ತಾ ಇದ್ದೀರಾ ಮಾತಾಡಕ್ ಮೊದಲು ಸ್ವಲ್ಪ ಹುಷಾರ್ ನಮ್ ಲಹರಿ ಹೊಟ್ಟೆನಲ್ಲಿ ಬೆಳೀತಾ ಇರೋ ಮಗು ಸ್ವತಃ ಯದುವೀರವ್ರದೇ ಅಂತ ಅವರೇ ಭರವಸೆ ಕೊಟ್ಟಿದ್ದಾರೆ ನನಗೆ ಮಾತು ಕೊಟ್ಟಿದ್ದಾರೆ ಅಳಿಯಂದ್ರು ಹಾಗಿದ್ಮೇಲೆ
ನಿಮ್ಮ ಮಾತು ಕಟ್ಕೊಂಡು ನಾವೇನ್ ಮಾಡಬೇಕು ನೀವು ಯಾರು ಆಫ್ಟರ್ ಆಲ್ ಯದುವೀರ್ ಹಾಗೆ ಅಂದಿದ್ದಾನೆ ಅಂದ್ರೆ ಅದೊಂದು ಒಳ್ಳೆತನ ಒಂದು ವಿಶಾಲವಾದ ಹೃದಯನ ನೀವು ನಿಮ್ಮ ಮಗಳಿಬ್ರು ಮಿಸ್ಯೂಸ್ ಮಾಡ್ಕೊಂಡಿದ್ದೀರಾ ಅದು ಯದುವಿಂದ ಆಗೋ ಲಾಭಕ್ಕೋಸ್ಕರ ಅಯ್ಯಯ್ಯೋ ಅಷ್ಟೊಂದು ಲಾಭ ನಷ್ಟ ಎಲ್ಲ ಲೆಕ್ಕ ಹಾಕೋದಿಕ್ಕೆ ನಾವು ತಾಯಿ ಮಗಳು ಏನು ಬೀದಿನಲ್ಲಿ ನಿಂತಿದೀವಿ ಅಂತ ಅನ್ಕೊಂಡಿದ್ದೀರೇನ್ರಿ ನಿಮ್ಮ ತಮ್ಮ ದೊಡ್ಡ ರಾಜಕೀಯ ಪಕ್ಷಕ್ಕೆ ಅಧ್ಯಕ್ಷ ಆಗಿರಬಹುದು ಆದ್ರೆ ನಾನು ಕಾರ್ಪೊರೇಟರ್ ಅನ್ನೋದನ್ನ ಮರಿಬೇಡಿ ನಾನು ತಕ್ಕ ಮಟ್ಟಿಗೆ ದುಡ್ಡು ಮಾಡ್ಕೊಂಡಿದ್ದೀನಿ ಎಂಎಲ್ಎ ಆಗೋ ಕನಸ್ ಕಾಣ್ತಾ ಇದೀನಿ ಇದೆಲ್ಲ ಲಾಭ ನಷ್ಟ ನನಗೆ ಮ್ಯಾಟರ್ ಆಗೋದಿಲ್ಲ ಮ್ಯಾಟರ್ ಆಗೋದು ಯಾರಿಗೆ ಗೊತ್ತಾ ನಿಮಗೆ ಯಾಕೆಂದ್ರೆ ನಿಮ್ಮ ಹತ್ರ ನಿಮ್ಮ ತಮ್ಮನ ಆಶ್ರಯ ಬಿಟ್ಟು ಬೇರೆ ಏನು ಇಲ್ಲ ಕ್ಲಿಯರ್ ಆಗಿ ಕಾಣಿಸ್ತಿದೆ ಯದುವಿ ರಾಸ್ತಿ ಎರಡು ಮಕ್ಕಳ ಮಧ್ಯ ಹಂಚೋಗ್ಬಿಟ್ರೆ ನಿಮಗೆ ಏನು ಇರಲ್ಲ ಅನ್ನೋ ಭಯ ಕ್ಲಿಯರ್ ಆಗಿ ನಿಮ್ಮ ಕಣ್ಣಲ್ಲಿ ಕಾಣಿಸ್ತಾ ಇದೆ ಇಶಾನ್ ಒಬ್ಬನೇ ಇದ್ದಾಗ ಅವನನ್ನ ಆರಾಮಾಗಿ ಕಂಟ್ರೋಲ್ ಮಾಡ್ಕೊಂಡಿದ್ರಿ ಆದ್ರೆ ಈಗ ಲಹರಿ ಹುಟ್ಟೋ ಮಗುನ ನೀವ್ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ವಲ್ಲ ಹಾಗ ಮಾಡಿದ್ರೆ ಲಹರಿ ಬಿಡ್ತಾಳ ಅದು ಅದು ನಿಮಗೆ ಭಯ ಏನು ಹೇಳ್ತಿದ್ದೀರಾ ಅಂತ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ ನೀವು ಅಷ್ಟೇ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ ಅದರಲ್ಲೂ ನನ್ನ ಅಳಿಯ ಮಗಳ ಬಗ್ಗೆ ಮಾತಾಡುವಾಗ ಎರಡೆರಡು ಸಲ ಯೋಚನೆ ಮಾಡಿ ಮಾತಾಡಿ ನೀವು ಬಂದು ನನ್ನ ಮೇಲೆ ಆರೋಪ ಮಾಡ್ತಿದ್ದೀರಾ ನೀವು ಆರೋಪ ಮಾಡಿದಷ್ಟು ತಾಯಿ ಮಗಳು ಇಬ್ರು ಎದು ದುಡ್ಡಿನ ಮೇಲೆ ಕಣ್ಣಿಟ್ಟಿದ್ದೀರಾ ಅನ್ನಿಸ್ತಿದೆ ದುಡ್ಡನ್ನ ಲಪ್ಟಾಸೋದಕ್ಕೆ ಕಾಯ್ತಿದ್ದೀರಾ ನಿಮ್ಮ ದುರಾಸೆ ಮುಚ್ಚಿಟ್ಕೊಳ್ಳೋದಿಕ್ಕೆ ನನ್ನ ಮೇಲೆ ಆರೋಪ ಮಾಡಿ ನನ್ನ ಬಾಯಿ ಮುಚ್ಚಿಸಬೇಕು ಅನ್ಕೊಂಡಿದ್ದೀರಾ ನಾನು ಎಲ್ಲದನ್ನೂ ಪ್ರೂವ್ ಮಾಡ್ತೀನಿ ಯಾಕೋ ಇದೆಲ್ಲ ಕೈ ಮೀರಿ ಹೋಗ್ತಿದೆ ಅನ್ಸ್ತಿದೆ ಈ ಅಂಬಿಕಾ ನಾನು ಅನ್ಕೊಂಡಿರೋದಕ್ಕಿಂತ ದೊಡ್ಡ ಸಮಸ್ಯೆ ಆಗಿದ್ದಾಳಲ್ಲ ಅಂಥದ್ದೇನಾಯ್ತು ಈ ಲಾಯರು ಎದುರ ಮೀಟ್ ಮಾಡಿದರೆ ಅದರಲ್ಲಿ ಏನಿದೆ ವಿಶೇಷ ಅವನು ಮೊದಲೇ ಪಾರ್ಟಿ ಪ್ರೆಸಿಡೆಂಟು ರಗಳೇನು ಕಡಿಮೆ ಇರುತ್ತಾ ಈ ರಾಜಕೀಯ ಗೊತ್ತಲ್ಲ ಅಳಿ ಅಂದರೆ ನಿಮಗೆ ಲಾಯರ್ ಇಲ್ಲದೆ ಒಂದು ದಿನನೂ ನಡೆಯಲ್ಲ ನಮ್ಮ ಎದುನೇ ಎಷ್ಟು ಸರಿ ಲಾಯರ್ನ ಮೀಟ್ ಮಾಡ್ತಿರ್ತಾನೋ ಯಾರಿಗೆ ಗೊತ್ತು ಹಾಗೆ ಈ ಸರಿನೂ ಮೀಟ್ ಆಗಿರ್ಬೋದು ಏನೋ ದೊಡ್ಡ ವಿಷಯ ಗೊತ್ತಿರೋ ಹಾಗೆ ಹೇಳ್ಬಿಟ್ರಿಯಲ್ಲ ಅತ್ತೆ ಹೇಮಂತ್ ಏನಾದರೂ ಹೇಳಿದ್ರೆ ಅದು ನಿಮಗೆ ಸದರ ಇದು ರಾಜಕೀಯದಲ್ಲಿದ್ದಾನೆ ಅಲ್ಲಿ ರಗಳೆಗಳಿರುತ್ತೆ ಅದಕ್ಕೆ ವಕೀಲರನ್ನ ಭೇಟಿಯಾಗಿರ್ತಾನೆ ಇವೆಲ್ಲ ನನಗೆ ಗೊತ್ತಿಲ್ವಾ ಆದರೂ ಬಂದು ನಾನು ನಿಮ್ಗೊಂದು ವಿಷಯ ಹೇಳ್ತಾ ಇದ್ದೀನಿ ಅಂದರೆ ಕನಿಷ್ಠ ಪಕ್ಷ ಅದು ಏನು ಅಂತ ಕೇಳಬೇಕು ತಾನೆ ಏನು ಎತ್ತ ಹೇಳಿ ಇದೆ ಏನಾದರೂ ಹೇಳಿದ ತಕ್ಷಣ ವ್ಯಂಗ್ಯವಾಗಿ ಮಾತಾಡೋದು ಇದಿರೋದೇ ಹಾಗೆ ಆದರೂ ನಾನು ಹೇಳೋದನ್ನ ಕೇಳಿ ಎದು ಯಾವಾಗಲೂ ಮೀಟ್ ಮಾಡೋ ಲಾಯರು ನನಗೆ ಗೊತ್ತು ಅವರು ಪಾರ್ಟಿ ವಿಷಯ ಎಲ್ಲ ಹ್ಯಾಂಡಲ್ ಮಾಡ್ತಾರೆ ಆದರೆ ಈ ಸಲ ಎದು ಮೀಟ್ ಮಾಡಿರೋದು ಬೇರೆ ಲಾಯರ್ನ ಆ ಲಾಯರು ಎದು ಪ್ರಾಪರ್ಟಿ ವಿಷಯ ಎಲ್ಲ ಹ್ಯಾಂಡಲ್ ಮಾಡ್ತಾರೆ ಯಾವುದೋ ಜೂನಿಯರ್ ಲಾಯರ್ ಬಂದಿರಲಿಲ್ಲ ಅತ್ತೆ ಸ್ವತಃ ಸೀನಿಯರ್ ಲಾಯರೇ ಬಂದಿದ್ರು ಯದು ಅವ್ರನ್ನ ಎರಡು ಸಲ ಮೀಟ್ ಮಾಡಿದ್ರು ಮೊದಲನೇ ಸಲ ಲಹರಿ ಮತ್ತು ಯದು ಅಪ್ಪ ಅಮ್ಮ ಆಗ್ತಿದ್ದೀವಿ ಅಂತ ಹೇಳಿದ್ರಲ್ಲ ಅವತ್ತು ಇನ್ನೊಂದು ಇವತ್ತು ಅವ್ರನ್ನ ಮೀಟ್ ಮಾಡಿದ್ರು ಸ್ವತಃ ಲಾಯರೇ ಬಂದು ಪೇಪರ್ ಕೊಟ್ಟೋದ್ರು ಅವ್ರು ಬಂದಾಗ ಯದು ಮನೇಲಿರಲಿಲ್ಲ ಅಳಿಯಂದ್ರೆ ಯಾಕೆ ನಿಲ್ಲಿಸ್ಬಿಟ್ರೆ ಮುಂದುವರಿಸಿ ಬಿಡಿ ಹೇಮಂತ್ಗೆ ಏನು ಗೊತ್ತಿರುತ್ತೆ ಸುಮ್ಮನೆ ಏನೇನೋ ಹೇಳ್ತಾ ಇರ್ತಾನೆ ನಾನು ಯಾಕೆ ಹೇಳಬೇಕು ಅಳಿಯಂದ್ರೆ ಇಂಟ್ರೆಸ್ಟಿಂಗ್ ಪಾಯಿಂಟಿಗೆ ಬಂದುಬಿಟ್ಟು
ವಿಷಯ ಹೇಳೋದು ನಿಲ್ಲಿಸ್ಬಿಡದ ನನಗೆ ಹಂಗಿಸ್ತಿದ್ದೀರಾ ಬೇಕಂದ ಮಾಡ್ತಿದ್ದೀರಲ್ವ ನೀವು ಇದನ್ನ ಬಿಡಿಯತ್ತೆ ನೀವು ಬದಲಾಗಲ್ಲ ನನ್ನ ನಾಯಿ ಅನ್ನೋದನ್ನು ನೀವು ಬಿಡಲ್ಲ ಆದ್ರೆ ನಾನು ಅದನ್ನ ತಲೆಯಲ್ಲಿ ಇಟ್ಕೊಳ್ಳಲ್ಲ ಹಾಗೆ ನಿಮಗೆ ಹೆಲ್ಪ್ ಮಾಡೋದನ್ನು ಬಿಡಲ್ಲ ಸರಿ ಆದ್ರೆ ಹೆಲ್ಪರ್ ನ ಅರ್ಧಕ್ಕೆ ನಿಲ್ಲಿಸ್ಬಿಟ್ರಲ್ಲ ಅಳಿ ಅಂದ್ರೆ ಒಂದು ವರ್ಷಿ ನಾನು ನಿಮಗೆ ಏನು ಹೇಳದ ಕೊರ್ತಿದ್ನು ಅದು ಲಹರಿ ಏನು ಮಾಡದ ಕೊರ್ತಿದ್ದಳೆ ಅನ್ನೋದನ್ನ ಕ್ಲಿಯರ್ ಆಗಿ ತೋರಿಸ್ಬಿಡುತ್ತೆ ನಾನು ಲಾಯರ್ಸ್ ಇಂದ ಪೇಪರ್ಸ್ ಕಲೆಕ್ಟ್ ಮಾಡ್ಕೊಂಡು ಎದು ರೂಮಲ್ಲಿ ಇಟ್ಟಿದ್ದೆ ಇಡೋಕ್ ಮೊದಲು ಅದರೊಳಗೆ ಏನಿದೆ ಅಂತ ಒಂದ್ಸಲ ಕಣ್ಣಾಡಿಸಿದೀನಿ ಕಣ್ಣಾಡಿಸಿದೀನಿ ಅಂದ್ರೆ ಸುಮ್ಮನೆ ಕಣ್ಣಾಡಿಸಿರೋದಲ್ಲ ಗೊತ್ತಲ್ಲ ಕ್ಲಿಯರ್ ಆಗಿ ಓದಿದೀನಿ ಇನ್ನು ಸ್ವಲ್ಪ ಹೊರಗಿರು ಇವಾಗ ಜಾಸ್ತಿ ಪೀಠಕ್ಕೆ ಇಲ್ಲದೆ ಹೇಳ್ಬಿಡಿ ಅಳಿ ಅಂದ್ರೆ ಮತ್ತೆ ಬೋರ್ ಹೊಡೆಸ್ಬಿಡಿ ನನಗೆ ಅದು ಎದು ತನ್ನ ಆಸ್ತಿ ಪತ್ರನೆಲ್ಲ ಹೊಸದಾಗಿ ಮಾಡಿಸಿದಾನೆ ಆಲ್ರೆಡಿ ನೋಟರಿನೂ ಆಗೋಗಿದೆ ಅರ್ಧ ಆಸ್ತಿ ಯಾರಿಗೆ ಹೋಗ್ತಾ ಇದೆ ಅಂತ ಗೆಸ್ ಮಾಡಿ ನೋಡೋಣ ಚೆನ್ನಾಗಿ ನಗಾಡ್ತೀಯಲ್ಲ ಹರಿ ನಿಮ್ಮ ಅಣ್ಣ ಯಾವಾಗ್ಲೂ ಹೇಳ್ತಿರ್ತಾರೆ ಈ ಮನೇಲಿ ಲಹರಿ ತರ ನಗಾಡೋರು ಯಾರು ಇಲ್ಲ ಅವಳ ನಗು ಇಲ್ದೆ ಮನೆಯೆಲ್ಲ ಬಣ ಬಣ ಅಂತಿರುತ್ತೆ ಅಂತ ನಿಂತರ ನಗಾಡೋರು ಆ ಮನೇಲಿ ಯಾರಿದ್ದಾರೆ ಹೇಳು ನೀನಿಲ್ಲೂ ಇಷ್ಟೇ ಖುಷಿಯಾಗಿ ನಗ್ತಾ ಇದ್ರೆ ಕನಿಷ್ಠ ಈ ಮನೇನಾದ್ರೂ ಬೆಳಗುತ್ತೆ ಬಿಟ್ ಮನೆ ಕೊಟ್ ಮನೆ ಎರಡೂ ಬೆಳಗು ಅಂತ ಹೇಳ್ತಾರಲ್ಲ ಲಹರಿ ಹಾಗಂದ್ರೆ ಇದೆ ಒಂದ್ ತೊಂದ್ರೆ ಏನ್ ಗೊತ್ತಾ ನಾನು ನಿನ್ನ ಅತ್ತಿಗೆ ನೀನ್ ಎಷ್ಟೇ ನಕ್ರು ಅದ್ರ ಹಿಂದಿರೋ ನೋವು ನನಗೆ ಕಾಣಿಸುತ್ತೆ ಅಂಬಿಕಾ ಅವ್ರು ಏನಾದ್ರೂ ಗಲಾಟೆ ಮಾಡಿದ್ರಲ್ಲ ಹರಿ ಅವರು ಮನೆಗೆ ಬಂದಾಗ ನನಗೆ ತುಂಬಾ ಗಾಬರಿ ಆಗಿತ್ತು ನಮ್ಮೆಲ್ಲರ ಕತೆ ಮುಗೀತು ಅಂತ ಅನ್ಕೊಂಡೆ ಇದೇ ಭಯದಲ್ಲಿ ಜೀವ ಕೈಲಿ ಹಿಡ್ಕೊಂಡು ಕೂತಿದೀವಿ ಆದ್ರೆ ಅತ್ತೆ ಅಂಬಿಕಾಗ್ ಜಾಸ್ತಿ ಮಾತಾಡಕ್ ಬಿಡ್ಲಿಲ್ಲ ಅತ್ತೆ ಗೊತ್ತಲ್ವಾ ನಿನ್ಗೆ ಉಲ್ಟಾ ಅಂಬಿಕನ್ ಮೇಲೆ ಆರೋಪ ಮಾಡಿದ್ರು ನಿನ್ ತಮ್ಮನ ಆಸ್ತಿನ ಒಡೆಯಕ್ ಬಂದಿದ್ಯಾ ಅಂತ ಏನೇನೋ ಹೇಳ್ಬಿಟ್ರು ಹಾಗಂದಿದ್ದಕ್ಕೆ ಅಂಬಿಕಾಗೆ ಮತ್ತು ಕೋಪ ಬಂದಿರುತ್ತೆ ಅವ್ರ ಕೋಪ ನೋಡಿ ನನಗ್ ಮತ್ತು ಭಯ ಜಾಸ್ತಿ ಆಗಿದೆ ಸಾರಿ ಲಹರಿ ಇದ್ರಲ್ಲಿ ನಿಜವಾಗ್ಲೂ ನಿಂದೇನು ತಪ್ಪಿರ್ಲಿಲ್ಲ ಈ ವಯಸ್ಸಲ್ಲಿ ಪ್ರೀತಿ ಮಾಡೋದು ಸಹಜ ನಿನ್ ವಯಸ್ಸಲ್ಲಿ ಎಲ್ಲರ ಹಾಗೆ ನೀನು ಪ್ರೀತಿ ಮಾಡಿದೆ ಆದ್ರೆ ನಿನ್ನ ಈ ಸ್ಥಿತಿಗೆ ನಾವೆಲ್ಲರೂ ಸೇರಿ ತಳ್ಬಿಟ್ವಿ ನೀನ್ ಹಿಂಗ್ ಮಾತಾಡದೆ ಇದ್ರೆ ನನಗ್ ತುಂಬಾ ಭಯ ಆಗುತ್ತೆ ಕಣೆ ನಾನ್ ಚೆನ್ನಾಗಿರ್ತೀನಿ ಅದ್ಕೆ ಏನು ಯೋಚನೆ ಮಾಡಬೇಡಿ ನನ್ನ ಮಗುಗಾಗಲಿ ಎದುವಿರೋರ್ಗಾಗಲಿ ಅವ್ರ ಫ್ಯಾಮಿಲಿಗೆ ಮೋಸ ಆಗ್ತಿರೋ ಥರ ನಾನು ನೋಡ್ಕೋತೀನಿ ಇವೆರಡೂ ಅಸಾಧ್ಯದ ಮಾತು ಅಂತ ಅನ್ಸಲ್ವಲ್ಲ ಹರಿ ಇದೆಲ್ಲ ಆಗೋ ಮಾತ ಶೋಭಾ ಅತ್ತೆ ಕರಿತಿದ್ದಾರಲ್ಲ ಹರಿ ನಾನು ಹೊರಡ್ತೀನಿ ಬೇಜಾರಾಗಬೇಡಿ ಚಿಕ್ಕಮ್ಮ
विषय नन जो डिस्कस इष्ट निम्गे विषय हे गोतायतु नान केळिद विषय बिट्टु उल्टा ननगे विचारणे ननगे हे गोतायतु अन्नोदु प्रश्ने अल्ल याके नीनु ई विषयन ननगे हेळिल्ल अन्नोदु प्रश्ने हेळबोदागित्तु ताने हेळिद्नल्ल चिकम्म ई विषयन ननगे यार जोतेलू डिस्कस माडोदु इष्ट इरलिल्ल नीन् बेकाद हेळप्प ननगे ई विषय संबंध इल्दे इरबहुदु आदरे अंबिकागादरू हेळबोदागित्तु ताने नीन् ननगल्ल अंबिकाग बेजारागि होगि माडिदीया अवळे निन्न आस्तिगोस्कर कात्कोंडु कूतिदाळे अंत नानु हेळ्ता इल्ल बेरे यारिंदनो विषय तिळियोदक्किंत नीने ओंदु मातु हेळिद्रे चेन्नागिर्तित्तु नीन् माडिरो ई केलसक्के ई फ्यामिलिने ओडेदु होगबहुदु ಕೊತ್ತ ನಿಮಗೆ ಚಿಕ್ಕಮ್ಮ ನೀವೇನೋ ನಾನು ಬಾರಿ ದೊಡ್ಡ ತಪ್ಪು ಮಾಡಿದ್ದೀನಿ ಅನ್ನೋ ತರ ಮಾತಾಡ್ತಾ ಇದ್ದೀರಾ ನೀವು ಮಾತಾಡ್ತಿರೋದು ನನಗೆ ಒಂಚೂರು ಇಷ್ಟ ಆಗ್ತಿಲ್ಲ ನಾನು ಏನೇ ಮಾಡಿದರೂ ಅದು ಈ ಫ್ಯಾಮಿಲಿ ಭವಿಷ್ಯಕ್ಕೋಸ್ಕರ ಈ ಫ್ಯಾಮಿಲಿ ಒಳ್ಳೆಯದಕ್ಕೋಸ್ಕರ ಹೇಗಂತ ನೋಡ ನಾನು ಅಂಬಿಕಾ ಈ ಫ್ಯಾಮಿಲಿನಲ್ಲಿ ಇಲ್ಲವಾ ಫ್ಯಾಮಿಲಿ ಭವಿಷ್ಯ ಅಂತ ಹೇಳಿಬಿಟ್ಟ ಹಾಗಾದ್ರೆ ಇವಾಗ ಈ ಫ್ಯಾಮಿಲಿನಲ್ಲಿ ಯಾರ್ಯಾರು ಬರ್ತಾರೆ ಹಾಗಾದ್ರೆ ಥ್ಯಾಂಕ್ ಯು ಸೋ ಮಚ್ ನೀವು ಮನೆಗೆ ಪೇಪರ್ಸ್ ಕಳಿಸಿ ಕೊಟ್ಟಿದ್ದು ತುಂಬಾನೇ ಹೆಲ್ಪ್ ಆಯ್ತು ಅಂಡ್ ಐ ಆಮ್ ರಿಯಲಿ ಸಾರಿ ಆಕ್ಚುಲಿ ನಾನೇ ಬಂದು ನಿಮ್ಮ ಹತ್ರ ಪೇಪರ್ ಕಲೆಕ್ಟ್ ಮಾಡಬೇಕಾಗಿತ್ತು ಹಾಗೆ ನನಗೊಂದು ಇನ್ಫರ್ಮೇಷನ್ ಬೇಕಿತ್ತು ನಮ್ಮ ಮನೆಯವರು ಯಾರು ಬಂದು ನಿಮ್ಮ ಹತ್ರ ಪೇಪರ್ಸ್ ಕಲೆಕ್ಟ್ ಮಾಡಿದ್ರು ಅಂತ ಆಕ್ಚುಲಿ ನಾನು ಯಾರನ್ನ ಬೇಕಾದರೂ ಕೇಳಬಹುದು ಆದರೆ ಡೈರೆಕ್ಟ್ ಆಗಿ ನಿಮ್ಮ ಹತ್ರನೇ ತಿಳ್ಕೊಂಡ್ರೆ ಅವರು ಯಾರು ಅಂತ ನಾನು ಅವರ ಹತ್ರನೇ ಮಾತಾಡ್ತೀನಿ ಥ್ಯಾಂಕ್ ಯು ಬೈ ಏನೋ ನೀನು ಇಲ್ಲಿದ್ದೀಯಾ ಆಕ್ಚುಲಿ ನಾನು ನಿನ್ನನ್ನೇ ಹುಡುಕೊಂಡು ಬಂದೆ ಆ ಲಾಯರ್ಸ್ ಕೊಟ್ಟಿದ್ದ ಪೇಪರ್ನ ಕಲೆಕ್ಟ್ ಮಾಡಿ ನಿನ್ನ ಡ್ರೈಯರ್ ಅಲ್ಲಿ ಇಟ್ಟಿದ್ದೆ ಅದನ್ನ ಹೇಳೋಣ ಅಂತ ಬಂದೆ ನೀನು ನೋಡಿದ್ರೆ ಲಾಯರಿಗೆ ಫೋನ್ ಮಾಡಿ ಕೇಳಿಬಿಡಿದೀಯಾ ಇದೆಲ್ಲ ನಿಮಗೆ ಸಂಬಂಧ ಇಲ್ಲದೆ ಇರೋದು ಭಾವ ದಯವಿಟ್ಟು ಯಾವುದೇ ಕಾರಣಕ್ಕೂ ಈ ವಿಷಯದಲ್ಲಿ ನೀವು ತಲೆ ಹಾಕಬೇಡಿ ಆಮೇಲೆ ನಾನು ಹೇಳಿಲ್ಲ ಅಂತ ಆಗೋದು ಬೇಡ ಇಲ್ಲ ಇಲ್ಲ ಇದು ಆ ಪೇಪರ್ಸ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ನಿನ್ನ ರೂಮ್ ಅಲ್ಲಿ ಇಡೋಣ ಅಂತ ಬಂದೆ ಅದು ರಾತ್ರಿ ಸ್ವಲ್ಪ ಟೈಟ್ ಆಗಿಬಿಡಿದೆ ಕೈವೇ ನಡುಕ್ತಿತ್ತು ಕೈ ಸ್ಲಿಪ್ ಆಗಿ ಪೇಪರ್ಸ್ ಕೆಳಗೆ ಬಿದ್ದೋಯ್ತು ಒಂದೊಂದಾಗಿ ಎತ್ತುಕೊಳ್ಳುವಾಗ ಅದರಲ್ಲಿ ಏನಿದೆ ಅಂತ ನೋಡಿದೆ ಅಷ್ಟೇ ಅದ್ ಬಿಟ್ಟು ಇಂತವೆಲ್ಲ ನಾನು ಕನಸಲ್ಲೂ ಯೋಚನೆ ಮಾಡೋನಲ್ಲ ನೀವು ಎಂತ ಮನುಷ್ಯ ಅನ್ನೋದು ನನಗೆ ಗೊತ್ತಿದೆ ನನ್ನ ತಾಳ್ಮೆಗೂ ಒಂದು ಮಿತಿ ಇದೆ ಅನ್ನೋದನ್ನ ಮರಿಬೇಡಿ ಅದನ್ನ ಪರೀಕ್ಷೆ ಮಾಡಬೇಕು ಸಿಚುಯೇಷನ್ ನನ್ನ ಫೇವರ್ ಆಗಿ ಇದೆ ಈ ಸಲ ನಾನು ಅನ್ಕೊಂಡಕ್ಕಿಂತ ಪ್ರಾಫಿಟ್ ಬರೋದು ಗ್ಯಾರಂಟಿ ಲಹರಿ ಇನ್ನೊಂದು ತಿನ್ನು ನಿಮ್ಮ ಅಮ್ಮ ಅಷ್ಟಿಲ್ಲದೆ ಇದನ್ನೆಲ್ಲ ಕಳಿಸಿದಾರಾ ತಗೋ ಆಗಲ್ಲಕ್ಕ ಇನ್ನೊಂದು ಕೈ ಆಗಲ್ಲ ನಿಮ್ಮ ಅಮ್ಮ ಅಷ್ಟು ಪ್ರೀತಿಯಿಂದ ಕಳಿಸಿದಾರೆ ಬೇಡ ಅಂತೀಯಲ್ಲ ತಗೋ ತಿನ್ನು ಏನು ಅನ್ಕೊಂಡಿದ್ದೀರಾ ನೀವು ಬಸ್ರಿ ಅಂದ ತಕ್ಷಣ ನಾನು ತಿನ್ನೋ ಮಷಿನ ನನಗೆ ಆಗಲ್ಲ ಅಂದ್ರೆ ಆಗಲ್ಲ ತಗೊಳ್ಳಿ ನೀವು ತಿನ್ನಿ ಅರ್ಧ ನೀವು ಅರ್ಧ ನಾನು Thank you.
ಏನಾಯ್ತದಕ್ಕೆ ಕೊನೆಗೂ ನಿನ್ನ ನಿಜವಾದ ಬಣ್ಣ ತೋರಿಸ್ಬಿಟ್ಟಿಯಲ್ಲ ಇದಕ್ಕೆ ನಾನು ನಿನ್ನ ಎದುರು ಮದುವೆ ಆಗಿದ್ದು ಅವನು ದುಡ್ಡು ಬೇಕಾ ನಿಂಗೆ